ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ಒಂದು ಟ್ರೇನು ಅಂದ್ರೆ ಅಪಘಾತ ಅನ್ನೋದಿಲ್ಲ, ಷಡ್ಯಂತ್ರದಿಂದ ಸ್ವಲ್ಪದರಲ್ಲೇ ಬಚಾವಾಗಿದೆ. ಸ್ವಲ್ಪದರಲ್ಲೇ ಲೋಕೋ ಪೈಲಟ್ಟು ಒಂದು ಸಮಾ ಸ್ಪೀಡ್ನಲ್ಲಿ ಟ್ರೇನ್ ಓಡಿಸ್ಕೊಂಡು ಹೋಗ್ತಾ ಇರುವಾಗ ಏಕಾಏಕಿ ದೂರದಲ್ಲಿ ಒಂದು ಸಂಶಯಾಸ್ಪದ ವಸ್ತು ಟ್ರ್ಯಾಕ್ ಮೇಲೆ ಕಾಣಿಸಿದೆ. ಎಮರ್ಜೆನ್ಸಿ ಬ್ರೇಕ್ ಹಾಕಿದ್ದಾನೆ ಲೋಕೋ ಪೈಲಟ್ಟು, ನಿಲ್ಸೋಕ್ಕಾಗಿಲ್ಲ. ಸಾಧ್ಯ ಆದಷ್ಟು ಸ್ಲೋ ಆಗಿ ಅದಕ್ಕೆ ಡಿಕ್ಕಿ ಹೊಡೆದಿದೆ. ಅದು 20 ಮೀಟರ್ ದೂರ ಹಾರಿಬಿತ್ತಂತೆ. ಆತ ಕೆಳಗಿಳಿದು ಹೋಗಿ ನೋಡಿದ್ದಾನೆ. ನೋಡಿದ್ರೆ ಅದು ಗ್ಯಾಸ್ ಸಿಲಿಂಡರು, ಸಿಲಿಂಡರ್ ತಂದು ಇಟ್ಟಿದ್ರು ಟ್ರ್ಯಾಕ್ ಮೇಲೆ. ಹಾಗೆ ಕೆಳಗೆ ಎಂಜಿನ್ ಕೆಳಗೆ ನೋಡಿದ್ರೆ ಪೆಟ್ರೋಲ್ ಬಾಂಬ್ ಇತ್ತು, ಬ್ಲಾಸ್ಟ್ ಆಗಿರಲಿಲ್ಲ. ಗನ್ ಪೌಡರ್ ಇತ್ತು. ಘಟನೆ ನಡೆದಂಥ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅದು. ಕಾಳಿಂದಿ ಎಕ್ಸ್ಪ್ರೆಸ್, ಪ್ರಯಾಗ್ರಾಜ್ನಿಂದ ಹರಿಯಾಣಕ್ಕೆ ಹೋಗ್ತಾ ಇದ್ದ ಕಾಳಿಂದಿ ಎಕ್ಸ್ಪ್ರೆಸ್, ಅದನ್ನು ಸ್ಫೋಟಗೊಳಿಸೋದಕ್ಕೆ ಒಂದು ಪ್ರಯತ್ನ ನಡೆದು ವಿಫಲ ಆಗಿದೆ. ಪೆಟ್ರೋಲ್ ಬಾಂಬು, ಗನ್ ಪೌಡರ್ ಇತ್ತು. ಭಾನುವಾರ ರಾತ್ರಿ 8 ಗಂಟೆಗೆದಾಗಿತ್ತು. ತನಿಖೆ ಮಾಡ್ತಾ 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 ಐಸಿಸ್ ಮಾಡ್ಯೂಲ್ ಕೆಲಸ ಮಾಡ್ತಾ ಇದೆ ಅಂತ 6 ಜನ ಶಂಕಿತರನ್ನು ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದು ಸ್ಟ್ಯಾಂಡ್ ಅಲೋನ್ ಇನ್ಸಿಡೆಂಟ್ ಅಲ್ಲ. ಸ್ಟ್ಯಾಂಡ್ ಅಲೋನ್, ಕಾನ್ಪುರದ ಶಿವಾಜಿಪುರದಲ್ಲಿ ನಡೆದಿರುವಂಥದ್ದು ಸ್ಟ್ಯಾಂಡ್ ಅಲೋನ್ ಇನ್ಸಿಡೆಂಟ್ ಅಲ್ಲ. ಆಗಸ್ಟ್ 1 ಇಲ್ಲಿಯ ತನಕ ಇಂಥ 20 ಪ್ರಯತ್ನಗಳು ನಡೆದಿದ್ದಾವೆ. 20 ಪ್ರಯತ್ನ. ಉದ್ದೇಶಪೂರ್ವಕವಾಗಿ ಹೋಗ್ತಾ ಇರುವ ಟ್ರೈನನ್ನು ಹಳಿ ತಪ್ಪಿಸಿ ಆಕ್ಸಿಡೆಂಟ್ ಮಾಡುವ ಪ್ರಯತ್ನ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ರೈಲಿನ ಹಳಿ ತಪ್ಪಿಸೋ ಪ್ರಯತ್ನಗಳು ನಡೀತು. ಸಿಮೆಂಟ್ ಇಟ್ಟಿಗೆ ಇಟ್ಟಿದ್ದು ಸೆಪ್ಟೆಂಬರ್ 4 ಇದ್ಯಾವುದೂ ಅಚಾನಕ್ಕಾಗಿ ಅಲ್ಲ, ಉದ್ದೇಶಪೂರ್ವಕ. ಒಂದು ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ನೋಡಿ ಆ ಫೋಟೋಗಳನ್ನು ನೋಡಿ. ಕಳೆದ 2 ವರ್ಷಗಳಲ್ಲಿ ಇಂಥ 24 ಘಟನೆಗಳಾದರೆ 1 ತಿಂಗಳ ಮೇಲೆ 10 ದಿವಸದಲ್ಲೇ 18 ಘಟನೆಗಳಾಗಿದ್ದಾವೆ. ರೈಲ್ವೆ ಇಲಾಖೆ ಹೈ ಅಲರ್ಟ್ನಲ್ಲಿದೆ. ಉತ್ತರ ಪ್ರದೇಶ, ಪಂಜಾಬ್, ಜಾರ್ಖಂಡ್, ರಾಜಸ್ಥಾನ, ಒಡಿಶಾ, ಮಧ್ಯಪ್ರದೇಶ, ತೆಲಂಗಾಣ ಅನೇಕ ಕಡೆಗಳಲ್ಲಿ ಇಂಥ ಪ್ರಯತ್ನಗಳಾಗಿದ್ದಾವೆ. 2 ವರ್ಷದಲ್ಲಿ 24, ಆದರೆ ಆ 24 ಪೈಕಿ 1 ತಿಂಗಳ ಮೇಲೆ 10 ದಿವಸದಲ್ಲೇ 18 ಘಟನೆಗಳು ಅಂದರೆ ಏನರ್ಥ ಅದು? ಇದು ಇಂಟೆನ್ಷನಲ್ ಟೆರರ್ ಆಕ್ಟ್, ಉದ್ದೇಶಪೂರ್ವಕವಾಗಿ ಭಯೋತ್ಪಾದಕ ಕೃತ್ಯ ಇದು. ಐಸಿಸ್ನ ಸಂಚಿದೆ, ಐಸಿಸ್ ಖೊರಾಸಾನ್ ಉಗ್ರರ ಕೈವಾಡ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಕೂತ್ಕೊಂಡು, ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಕೂತ್ಕೊಂಡು ಟ್ರೈನ್ ಟ್ರ್ಯಾಕ್ ಮೇಲೆ ಕಲ್ಲಿಡೋದಕ್ಕೆ ಜನರನ್ನು ಕಳಿಸ್ತಾರ ಇವರು ಅಂದ್ರೆ ಇಲ್ಲ. ಅವರ ಸ್ಲೀಪರ್ ಸೆಲ್ಗಳು ಭಾರತದಲ್ಲಿದ್ದಾವೆ. ಅವರು ಕೊಡುವ ಆದೇಶಗಳನ್ನು ಇಲ್ಲಿ ಪಾಲಿಸ್ತಾರೆ. ಹಾಗೆ ಒಬ್ಬ ಇಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಪರ್ಹತ್ ಉಲ್ ಘುರಾ ಘೋರಿ ಅಂತ, ಪರ್ಹತ್ ಉಲ್ ಘೋರಿ ಆತ ಇವನೇ. ಇವನು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಕೊಟ್ಟ ಕರೆ ಇದು. ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿ ದೆಹಲಿ, ಮುಂಬೈ ಮತ್ತಿತರ ನಗರಗಳಲ್ಲಿ ರೈಲ್ವೆ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿ, ರೈಲುಗಳನ್ನು ಹಳಿ ತಪ್ಪಿಸುವ ಮೂಲಕ ದುರಂತಗಳನ್ನು ಸೃಷ್ಟಿ ಮಾಡಿ, ದೇಶದ ಸಾರಿಗೆ ವ್ಯವಸ್ಥೆಯನ್ನು ಗುರಿಯಾಗಿಟ್ಕೊಂಡು ದಾಳಿ ಮಾಡಿ, ರೈಲ್ ವ್ಯವಸ್ಥೆ, ಸಪ್ಲೈ ಚೈನು, ಪೆಟ್ರೋಲ್ ಪೈಪ್ಗಳು ಅವುಗಳ ಮೇಲೆ ದಾಳಿ ಮಾಡಿ, ಭಾರತದಾದ್ಯಂತ ಅವ್ಯವಸ್ಥೆ ಸೃಷ್ಟಿಯಾಗುವಂಥ ದುಷ್ಕೃತ್ಯಗಳನ್ನು ಮಾಡಿ, ಭಾರತ ಸರ್ಕಾರ NIA ED ಮೂಲಕ ನಮ್ಮ ಶಕ್ತಿಗಳನ್ನು ಕುಂದಿಸ್ತಾ ಇದೆ. ಈ NIA ED ಎಷ್ಟು ಜನರಿಗೆ ಶತ್ರುಗಳು ಇವರು ಅಂತ ಪಾಪ ಭಾರತದೊಳಗೆ ಇದ್ದವರೂ ಬೈತಾರೆ, ಅದನ್ನ ಪಾಕಿಸ್ತಾನದಲ್ಲಿ ಕೂತ್ಕೊಂಡವರು ಬೈತಾರೆ. NIA ED ಮೂಲಕ ನಮ್ಮ ಶಕ್ತಿಯನ್ನು ಭಾರತ ಸರ್ಕಾರ ಕುಂದಿಸ್ತಾ ಇದೆ, ಭಾರತ ಸರ್ಕಾರದ ಪ್ರಮುಖ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಅಂತ ಪರ್ಹತ್ ಉಲ್ ಘೋರಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಕರೆ ಕೊಟ್ಟಿದ್ದ. ಇವನು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿರುವ ಟೆರರಿಸ್ಟು. ಪಾಕಿಸ್ತಾನದಲ್ಲಿ ಕೂತ್ಕೊಂಡಿದ್ದಾನೆ, ಹಾಗಿದ್ರೆ ಹುಟ್ಟಿದ್ದು, ಬೆಳೆದಿದ್ದು, ತಿಂದಿದ್ದು, ಇನ್ನೊಂದು ಮಾಡಿದ್ದು ಎಲ್ಲ ಪಾಕಿಸ್ತಾನದಲ್ಲೇ ಅಂತ ಅನ್ಕೊಂಡ್ರೆ ಯು ಆರ್ ರಾಂಗ್. ಹೈದರಾಬಾದ್ನವನು, ಹೀಸ್ ಫ್ರಮ್ ಹೈದರಾಬಾದ್. ಸದ್ಯಕ್ಕೆ ಪಾಕಿಸ್ತಾನದಲ್ಲಿದ್ದಾನೆ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿರುವ ಟೆರರಿಸ್ಟ್. 2001 ಗುಜರಾತ್ನ ಅಕ್ಷರಧಾಮದ ಮೇಲೆ ದಾಳಿ ನಡೀತು, ಅದರ ಸಂಚುಕೋರ ಇವನೇ. 2005 ಹೈದರಾಬಾದ್ ಪೊಲೀಸ್ ಕಚೇರಿ ಮೇಲೆ ದಾಳಿ ನಡೀತು, ಆತ್ಮಾಹುತಿ ದಾಳಿ. ಐ ಎಸ್ ಐ ಬೆಂಬಲಿತ ಹಿಜ್ಬುಲ್ ತಹರೀಕ್ ಅಂತ
ಸಂಘಟನೆಯ ಮುಖ್ಯಸ್ಥ ಇವನು ಘೋರಿ. ಪಾಕಿಸ್ತಾನದಲ್ಲಿ ಐಸಿಸ್ ಮಾಡ್ಯೂಲ್ ಸೃಷ್ಟಿಗೆ ಐಎಸ್ಐ ಸಂಚು ಮಾಡ್ತಾ ಇದೆ. ಆ ಮೂಲಕ ಭಾರತದಲ್ಲಿ ಐಸಿಸ್ ಹೆಸರಿನಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿಸಬೇಕು ಅಂತ ನೆಟ್ವರ್ಕ್ ಸೃಷ್ಟಿಸುವ ಕೆಲಸವನ್ನು ಇವನಿಗೆ ಕೊಟ್ಟಿದ್ದಾರೆ. ಭಾರತದಾದ್ಯಂತ ತನ್ನದೇ ಆದ ಸ್ಲೀಪರ್ ಸೆಲ್ಗಳನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೇಮಕಾತಿ ಮಾಡಿಕೊಳ್ತಾರೆ ಟೆರರಿಸ್ಟ್ಗಳನ್ನು. ಅನೇಕ ಕಡೆಗಳಲ್ಲಿ ಇವರು ನೆಟ್ವರ್ಕ್ ಇದೆ. ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ಇವನು ಸ್ಲೀಪರ್ ಸೆಲ್ಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಇವನು ಕರೆ ಕೊಟ್ಟ. ನೋಡಿ, ಬಾಂಬ್ ಕಳಿಸು, ಬಂದೂಕು ಕಳಿಸು, ಅದಕ್ಕೆ ಜನರನ್ನು ತಯಾರು ಮಾಡು, ಅದಕ್ಕೆ ಮಟೀರಿಯಲ್ ಜೋಡಿಸು, ದುಡ್ಡು ಕಲೆಕ್ಟ್ ಮಾಡಬೇಕು, ಅದಕ್ಕೆ ತುಂಬ ದುಡ್ಡು ಬೇಕಾಗತ್ತೆ. ಎಲ್ಲ ಷಡ್ಯಂತ್ರಗಳನ್ನು ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಕಣ್ಣು ತಪ್ಪಿಸಿ ಮಾಡಬೇಕಾಗತ್ತೆ, ಅದು ಕಷ್ಟ. ಅದರ ಬದಲು ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರವರು ನಿಮ್ಮ ನಿಮ್ಮ ಊರುಗಳಲ್ಲಿ ಓಡಾಡುವ ಟ್ರೇನ್ಗಳನ್ನು ಹಳಿ ತಪ್ಪಿಸೋದಕ್ಕೆ ಏನೇನು ಮಾಡಬೇಕು ಮಾಡಿ ಅಂತ ಕರೆ ಕೊಟ್ಟಿದ್ದಾನೆ. ಇವನು ಕೂತ್ಕೊಂಡು ಹೇಳ್ತಾನೆ ರೀ, ಭಾರತದ ಶತ್ರು ಭಾರತ ಅನ್ನುವ ದೊಡ್ಡ ಆನೆ ಸಾವಿರಾರು ಗಾಯಗಳಾಗಿ ರಕ್ತ ಸ್ರವಿಸಿ ಸ್ರವಿಸಿ ನೆಲಕ್ಕೆ ಬೀಳಬೇಕು ಅನ್ನೋದು ಅವರ ಉದ್ದೇಶ. ಅವನು ಕರೆ ಕೊಟ್ಟದ್ದನ್ನು ಮಾಡೋ ಜನ ನಮ್ಮಲ್ಲಿದ್ದಾರಲ್ಲ. ಅವನು ಅಲ್ಲಿ ಕೂತ್ಕೊಂಡು ಹೇಳಿದ್ದನ್ನು ಅಪ್ಪಣೆಯ ರೀತಿಯಲ್ಲಿ ಸ್ವೀಕರಿಸಿ ಜಾರಿಗೆ ತರುವಂಥ ಜನ ನಮ್ಮಲ್ಲಿದ್ದಾರಲ್ಲ, ಅವ್ರಿಗೇನು ಹೇಳಬೇಕು? ಇಲ್ಲದೆ ಹೋದರೆ ಆಗಸ್ಟ್ 1 ಸೆಪ್ಟೆಂಬರ್ 10 ತಾರೀಕಿನೊಳಗೆ 18 ಪ್ರಯತ್ನಗಳು ನಡೆಯೋದಕ್ಕೆ ಸಾಧ್ಯ ಇತ್ತ? 2 24 ಪ್ರಯತ್ನಗಳು, 24ರ ಪೈಕಿ 18 ಬರೀ 1 10 ದಿವಸದಲ್ಲಿ ನಡೆಯೋದಕ್ಕೆ ಸಾಧ್ಯ ಇತ್ತ? ಲಿಸ್ಟ್ ಇದೆ ಅದು, ಯಾವಾಗ ಯಾವಾಗ ಎಲ್ಲೆಲ್ಲಿ ಏನೇನು ಪ್ರಯತ್ನಗಳಾದವು ಅಂತ. ಸ್ಪೆಷಲಿ ನೀವು ವಂದೇ ಭಾರತ್ ಟ್ರೈನ್ಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೇನೋ ಅನ್ನಿಸ್ತಾ ಇದೆ. ನೆನಪಿರಲಿ, ಅವನು ಕೂತ್ಕೊಂಡು ಕರೆ ಕೊಡ್ತಾನೆ, ಅದನ್ನ ಇಲ್ಲಾರೋ ಜಾರಿಗೆ ತರ್ತಾರೆ. ನಮ್ಮ NIA ಭಾಳ ಸ್ಟ್ರಾಂಗ್ ಇದೆ, ಹಿಡಿದು ಕೇಸ್ ಹಾಕ್ತಾರೆ. NIA ಚಾರ್ಜ್ ಶೀಟ್ ಅಂದರೆ ಮರಣ ಶಾಸನ ಇದ್ದಂಗೆ, ಅದು ನೆನಪಿಟ್ಕೊಂಬಿಡಿ. ಬೇಲಾಗದಂತೂ ಮರೆತು ಬಿಡಿ ಬೇಲಾಗೋದನ್ನು. 100% ಕನ್ವಿಕ್ಷನ್ ರೇಟ್ ಇದೆ, 100% ಕನ್ವಿಕ್ಷನ್ ರೇಟ್ ಇದೆ NIA-ನವ್ರು ಮಾಡಿರೋ ಚಾರ್ಜ್ ಶೀಟಿಗೆ. ಪೊಲೀಸರು ಮಾಡ್ದಂಗೆ ಅಲ್ಲ ಅದು. ಯಾರಾದರೂ ಅಲ್ಲಿನ ಆಕಾ ಕೊಟ್ಟ ಆದೇಶವನ್ನು ಜಾರಿಗೆ ತರುವ ಉದ್ದೇಶ ಹೊಂದಿದ್ರೆ ಹೇಳ್ತಾ ಇರೋದು ನಾನು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.